ದೇಶದಲ್ಲಿ ನಾಳೆಯಿಂದ ಅನ್ಲಾಕ್ 4.0 ಜಾರಿ. ರಾಜ್ಯದಲ್ಲಿ ಹಲವು ನಿಯಮಗಳಲ್ಲಿ ಬದಲಾವಣೆಯಾಗ್ತಾ ಇದೆ. ನಾಲ್ಕನೇ ಹಂತದ ಅನ್ಲಾಕ್ ನಾಳೆಯಿಂದ ದೇಶದಲ್ಲಿ ಜಾರಿಯಾಗ್ತಾ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ಹಲವು ನಿಯಮಗಳಲ್ಲಿ ಬದಲಾವಣೆಯಾಗ್ತಾ ಇದೆ. ಇನ್ನಷ್ಟು ರಿಲೀಫ್ ಸಿಗ್ತಾ ಇದೆ. ಅದರಲ್ಲೂ ಮದ್ಯಪ್ರಿಯರಿಗೆ ನಾಳೆಯಿಂದ ಮತ್ತಷ್ಟು ಕೇಕ್. ಹಲವು ಬದಲಾವಣೆಗಳನ್ನು ತರ್ತಾ ಇದೆ ರಾಜ್ಯ ಸರ್ಕಾರ ಕೂಡ. ನಾಳೆಯಿಂದ ನಾಲ್ಕನೇ ಹಂತದ ಅನ್ಲಾಕ್ ನಾಳೆಯಿಂದ ಜಾರಿಯಾಗ್ತಾ ಇದೆ ದೇಶಾದ್ಯಂತ. ರಾಜ್ಯದಲ್ಲಿ ಮತ್ತೆ ಪಬ್ ಬಾರ್ಗಳು ಓಪನ್ ಆಗುವ ಸಾಧ್ಯತೆ. ಪಬ್ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯುವಂತಹ ಚಿಂತನೆ ನಡೆದಿದೆ. ಈ ಕುರಿತು ಇವತ್ತು ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಬೀಳಲಿದೆ. ಹಲವು ನಿಯಮಗಳಲ್ಲಿ ಬದಲಾವಣೆಯನ್ನು ತರ್ತಾ ಇದೆ ರಾಜ್ಯ ಸರ್ಕಾರ. ಇನ್ನು ಮೆಟ್ರೋ ಸಂಚಾರಕ್ಕೆ ಕೇಂದ್ರದಿಂದಂತೂ ಗ್ರೀನ್ ಸಿಗ್ನಲ್. ಸೆಪ್ಟೆಂಬರ್ 7ರಿಂದ ದೇಶಾದ್ಯಂತ ಮೆಟ್ರೋ ಸಂಚಾರ ಶುರು. ಮಾರ್ಚ್ 22ರಿಂದ ದೇಶಾದ್ಯಂತ ಬಂದ್ ಆಗಿತ್ತು ಮೆಟ್ರೋ. ಈಗ ಸೆಪ್ಟೆಂಬರ್ 7ರಿಂದ ಮೆಟ್ರೋ ಸಂಚಾರ ಶುರುವಾಗಲಿದೆ. ಶೇಕಡ 50ರಷ್ಟು ಓಡಾಟಕ್ಕೆ ಅನುಮತಿ ಕೊಟ್ಟಿದೆ ಕೇಂದ್ರ. ಅಂದರೆ 50% ಮಂದಿ ಮಾತ್ರ ಓಡಾಡುವಂತೆ. ಈ ಹಿಂದೆ ಓಡಾಡ್ತಾ ಇದ್ದಂತಹ ಸಂಖ್ಯೆಯಲ್ಲಿ ಆಗುವುದಿಲ್ಲ. ಇಂದು ಮೆಟ್ರೋ ಸಂಚಾರದ ಬಗ್ಗೆ ರಾಜ್ಯ ಸರ್ಕಾರ ಕೂಡ ಆದೇಶವನ್ನ ಹೊರಬೀಳುತ್ತೆ. 5 ತಿಂಗಳಿನಿಂದ ಬಂದ್ ಆಗಿದ್ದಂತಹ ಮೆಟ್ರೋ ಟ್ರೈನ್ಗೆ ಗ್ರೀನ್ ಸಿಗ್ನಲ್ ಸಿಗಲಿದೆ. ನಮ್ಮ ಮೆಟ್ರೋದಲ್ಲಿ ಬಿಎಂಆರ್ಸಿಯಲ್ಲಿದ್ದ ಹೊಸ ನಿಯಮಗಳು ಹೀಗಾಗಿ ಜಾರಿಯಾಗ್ತಾ ಇದೆ. ದಿನನಿತ್ಯ ಲಕ್ಷಾಂತರ ಮಂದಿ ಬೆಂಗಳೂರಿನಲ್ಲಿ ಮೆಟ್ರೋದಲ್ಲಿ ಓಡಾಡ್ತಾ ಇದ್ರು. ಆದರೆ ಪ್ರಯಾಣಿಕರ ಸಂಖ್ಯೆಯನ್ನು ರಾಜ್ಯ ಸರ್ಕಾರ ಕಡಿಮೆ ಮಾಡ್ತಾ ಇದೆ. ಯಾಕಂದ್ರೆ ಕೇಂದ್ರ ಕೂಡ 50% ಮಂದಿ ಓಡಾಟಕ್ಕೆ ಮಾತ್ರ ಅನುಮತಿ ಕೊಟ್ಟಿದೆ. ಹಾಗಾಗಿ ಮಕ್ಕಳು ವೃದ್ಧರಿಗೆ ಮೆಟ್ರೋದಲ್ಲಿ ಅವಕಾಶ ಇರೋದಿಲ್ಲ. ಕಾಯಿನ್ ಬದಲಿಗೆ ಕಾರ್ಡನ್ನ ಬಳಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಹಾಗೇನೆ ಮಾಸ್ಕ್ ಧರಿಸಬೇಕು, ಸಾಮಾಜಿಕ ಅಂತರ ಕೂಡ ಕಡ್ಡಾಯ ಇದೆ ಮೆಟ್ರೋದಲ್ಲಿ. ಎಲ್ಲ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿ, ನಾಲ್ಕನೇ ಹಂತದ ಅನ್ಲಾಕ್ ಕೇಂದ್ರ ದೇಶದಲ್ಲಿ ನಾಳೆಯಿಂದ ಜಾರಿಯಾಗ್ತಾ ಇರುವಂತದ್ದು, ರಾಜ್ಯ ಸರ್ಕಾರ ಕೂಡ ಹಲವು ಬದಲಾವಣೆಗಳು ತಂದುಕೊಳ್ತಾ ಇದೆ ಅಂದ್ರೆ ಯಾವೆಲ್ಲ ವಿಚಾರದಲ್ಲಿ ಹಾಗಿದ್ರೆ ರಿಲೀಫ್ ಸಿಗ್ತಾ ಇದೆ ನಮಗೆ? ಪ್ರತಿಭಾ, ಕೊರೋನಾ ಆರಂಭ ಆದಾಗಿನಿಂದ ದೇಶದಾದ್ಯಂತ ಮಾರ್ಚ್ 22ರಿಂದ ಏನು ಮೆಟ್ರೋ ಓಡಾಟಕ್ಕೆ ಬ್ರೇಕ್ ಅನ್ನು ಹಾಕಲಾಗಿತ್ತು. ಈಗ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ಕೂಡ ಒಂದು ಅರ್ಥದಲ್ಲಿ ಲಾಕ್ಡೌನ್ ನ ಸಡಿಲಿಕೆಯನ್ನ ಮಾಡ್ತಾನೆ ಬಂದಿದೆ. ಲಾಕ್ಡೌನ್ 1, 2, 3 ಈ ರೀತಿಯನ್ನ ನಾವು ತೆಗೆದುಕೊಂಡು ನೋಡ್ತಾ ಹೋದಾಗ 4 ಒಂದು ಹಂತದಲ್ಲಿ ಎಲ್ಲದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದೆ. ಸಹಜ ಪ್ರತಿಮಾ, ಯಾಕೆಂದ್ರೆ ಲಾಕ್ಡೌನ್ ನಿಂದ ಕೊರೋನಾ ಕಡಿಮೆ ಆಗತ್ತಾ, ಕೊರೋನಾ ಕಂಟ್ರೋಲ್ ಆಗತ್ತಾ ಎನ್ನುವಂತ ಚರ್ಚೆಯ ಮಧ್ಯೆ ಒಂದಿಷ್ಟು ಬಾರಿ ಲಾಕ್ಡೌನ್ ನ ಮಾಡಲಾಯಿತು, ನಿಯಮಗಳನ್ನ ಬಿಗಿಗೊಳಿಸಲಾಯಿತು. ಆದ್ರೂ ಕೂಡ ದೇಶದಲ್ಲಿ ಹೆಚ್ಚಾಗಿರುವಂತಹ ಕೊರೋನಾವನ್ನ ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಯಾವುದೇ ಅಂತದೊಂದು ಮಹತ್ವದ ಬದಲಾವಣೆ ಆಗಿಲ್ಲ. ಕೊರೋನಾ ಬರ್ತಾ ಇದೆ, ಎಲ್ಲರಿಗೂ ಕಡಿಮೆ ಆಗ್ತಾ ಇದೆ, ಕೆಲವೊಂದಿಷ್ಟು ಜನ ಬೇರೆ ಬೇರೆ ಕಾಯಿಲೆ ಇದ್ದವರು ಸಾಯ್ತಾ ಇದ್ದಾರೆ. ಈ ರೀತಿಯ ಒಂದಿಷ್ಟು ಸಮಸ್ಯೆಗಳ ಮಧ್ಯೆ ಈಗ ದೇಶದಲ್ಲಿ ಮತ್ತೊಮ್ಮೆ ಎಲ್ಲವೂ ಕೂಡ ಆರಂಭ ಆಗ್ಬೇಕಾಗಿದೆ. ಯಾಕಂದ್ರೆ ಸಂಪೂರ್ಣವಾಗಿ ಸ್ತಬ್ಧಗೊಂಡಂತ ದೇಶ ಇರಬಹುದು, ರಾಜ್ಯಗಳಲ್ಲಿ ಸಂಚಾರ ಇರಬಹುದು, ಹಾಗೇನೆ ಪಬ್ ಬಾರ್ಗಳಿರಬಹುದು, ಈ ರೀತಿಯ ಎಲ್ಲ ಒಂದು ವ್ಯವಸ್ಥೆಗಳು ಕೂಡ ಬಂದಾಗಿದ್ವು. ಹಾಗಾಗಿ ಈಗ ಅದಕ್ಕೆ ಅವಕಾಶವನ್ನ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುಂದಾಗಿದೆ. ಸೆಪ್ಟೆಂಬರ್ 7ರಿಂದ ದೇಶದಾದ್ಯಂತ ಮೆಟ್ರೋ ಓಡಾಟಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಹಾಗಾಗಿ ರಾಜ್ಯದಲ್ಲಿಯೂ ಕೂಡ, ಯಾಕಂದ್ರೆ ರಾಜ್ಯದಲ್ಲಿ ವಿಶೇಷವಾಗಿ ಏನು ಅದಕ್ಕೆ ಮೀಟಿಂಗ್ ಅನ್ನ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರ ಯಾವ ಮಾರ್ಗಸೂಚಿಯನ್ನ ಹೊರಡಿಸತ್ತೋ ಅದನ್ನ ರಾಜ್ಯ ಸರ್ಕಾರಗಳು ಫಾಲೋ ಮಾಡ್ತಾ ಬಂದಿದ್ದಾವೆ. ಆದ್ರೂ ಕೂಡ ಇವತ್ತು ಸಿಎಂ ಯಡಿಯೂರಪ್ಪನವರು ಕೂಡ ಅಧಿಕಾರಿಗಳ ಜೊತೆ ಈ ಸಂಬಂಧ ಮೀಟಿಂಗ್ ಅನ್ನ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಅದಿನ್ನು ಖಚಿತವಾಗಿಲ್ಲ ಪ್ರತಿಮಾ. ಒಟ್ಟಾರೆಯಾಗಿ ಒಂದು ಮೆಟ್ರೋ ಸಂಚಾರಕ್ಕೆ ಓಡಾಟ ಬೆಂಗಳೂರಿನಂತ ನಗರದಲ್ಲಿ ಪ್ರತಿಮಾ ಪ್ರತಿದಿನ ಲಕ್ಷಾಂತರಕ್ಕೂ ಜನ, ಅಂದ್ರೆ ಲಕ್ಷಕ್ಕೋಧಿಕ ಜನ ಓಡಾಟವನ್ನ ಮಾಡ್ತಾ ಇದ್ರು. ಆದ್ರೆ ಈಗ 50% ಓಡಾಟಕ್ಕೆ ಅವಕಾಶವನ್ನ ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದೆ. ಸಹಜವಾಗಿ ರಾಜ್ಯ ಸರ್ಕಾರ ಅದನ್ನ ಫಾಲೋ ಮಾಡುತ್ತೆ. ಆದ್ರೆ 50% ಅಷ್ಟು ಜನ ಮೆಟ್ರೋದಲ್ಲಿ ಓಡಾಟವನ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಶ್ನೆಯಾಗಿದೆ. ಯಾಕಂದ್ರೆ ಕೊರೋನಾದ ಒಂದು ರೀತಿಯ ಭಯ ಜನರನ್ನು ಇನ್ನೂ ಕೂಡ ಆವರಿಸಿದಂತೆ ಕಾಣ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಸ್ವಂತ ತಮ್ಮ ಓನ್ ವೆಹಿಕಲ್ಗಳಲ್ಲಿ ಓಡಾಟವನ್ನ ಮಾಡುವುದರಲ್ಲೂ ಕೂಡ ಹೆಚ್ಚಳವನ್ನ ಕಾಣಬಹುದು. ಹಾಗಾಗಿ ಸಾರ್ವಜನಿಕ ಸಂಚಾರವನ್ನ ಎಷ್ಟು ಮಟ್ಟಿಗೆ ಬಳಸ್ತಾರೆ, ಮೆಟ್ರೋದಲ್ಲಿ ಎಷ್ಟು ಜನ ಓಡಾಟವನ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಅಷ್ಟೇ ಕುತೂಹಲವಿದೆ. ಸೆಪ್ಟೆಂಬರ್ 7ರಿಂದ ರಾಜ್ಯದಲ್ಲಿಯೂ ಕೂಡ ಮೆಟ್ರೋ ಸಂಚಾರಕ್ಕೆ ಆರಂಭ ಸಿಗಬಹುದು. ಅದರಂತೆ ಇನ್ನು ಪಬ್ ಮತ್ತು ಬಾರ್ಗಳಲ್ಲಿ ಪ್ರತಿಮಾ, ಪಬ್ ಮತ್ತು ಬಾರ್ಗಳಲ್ಲಿ ಯಾವುದೇ ಒಂದು ಅವಕಾಶವನ್ನ ಮದ್ಯ ಮಾರಾಟಕ್ಕೆ ಅವಕಾಶವನ್ನ ಕೊಟ್ಟಿರಲಿಲ್ಲ. ಆದ್ರೆ ಪಾರ್ಸೆಲ್ ಗಳನ್ನ ಮಾಡೋದಕ್ಕೆ ಮೇ ತಿಂಗಳಲ್ಲಿ ಅವಕಾಶವನ್ನ ಕೊಡಲಾಗಿತ್ತು. ಕಳೆದ ವಾರ ಅಷ್ಟೇ ಸಿಎಂ ಯಡಿಯೂರಪ್ಪ ಅವರನ್ನ ಬಾರ್ ಅಸೋಸಿಯೇಷನ್ ಅವರು ಭೇಟಿಯನ್ನ ಮಾಡಿದ್ರು. ಆ ಸಮಯದಲ್ಲಿ ನಮಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಮನವಿಯನ್ನ ಕೂಡ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಬಾರ್ ಮತ್ತು ಪಬ್ಗಳಲ್ಲಿ ಮದ್ಯವನ್ನ ಮಾರಾಟ ಮಾಡೋದಕ್ಕೆ ಜೊತೆಗೆ ಅಲ್ಲೇ ಕುಳಿತುಕೊಂಡು ಮದ್ಯವನ್ನ ಸೇವನೆ ಮಾಡೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಾಗಿದೆ. ಹಾಗಾಗಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕು ಅನ್ನುವಂತ ಒಂದು ಟ್ಯಾಗ್ ಲೈನ್ ಜೊತೆಗೆ ಈ ಎಲ್ಲ ಒಂದು
ವ್ಯವಸ್ಥೆಗಳು ಮತ್ತೊಮ್ಮೆ ಓಪನ್ ಆಗ್ತಾ ಇದಾವೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರವಿ, ತಮ್ಮೆಲ್ಲ ಮಾಹಿತಿ.